ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾನು ಸೂಪರ್ ಆಗಿ ರೆಡಿ ಆಗಿದ್ದೀನಿ ಹೋಗೋಕೆ. ಬೆಂಗಳೂರಲ್ಲಿ ನಡೀತಾ ಇದೆ ಮ್ಯಾಂಗೋ ಉತ್ಸವ, ಅಂದರೆ ಮಾವಿನ ಹಣ್ಣಿನ ಉತ್ಸವ. ಎಲ್ಲಿ? ಸೊ ನ್ಯಾಷನಲ್ ಗ್ರೌಂಡ್ಸಲ್ಲಿ. ನಮ್ಮ ವಾಸವಿ ಕಾಂಡಿಮೆಂಟ್ಸ್ ಅವರು ಜಸ್ಟ್ ಲೈಕ್ ಅವರೆ ಬೇಳೆ ಮೇಳ ಹೇಗೆ ಹಾಕ್ತಾರೆ ಹಂಗೆ ಮಾವಿನ ಹಣ್ಣಿನ ಮೇಳ ಉತ್ಸವ ನಡೆಸ್ತಾ ಇದ್ದಾರೆ. ಸೊ ನಾವು ಬಂದಿದ್ದೀವಿ ಈಗ ನ್ಯಾಷನಲ್ ಲಾ ಕಾಲೇಜ್ ಗ್ರೌಂಡ್ಸ್ಗೆ. ಸೊ ಇಲ್ಲಿ ಸೂಪರ್ ಆಗಿ ರೆಡಿ ಮಾಡಿದ್ದಾರೆ ಮ್ಯಾಂಗೋ ಮೇಳ. ಸೊ ಯಾರ್ಯಾರು ಮ್ಯಾಂಗೋ ಅಥವಾ ಮಾವಿನ ಹಣ್ಣಿನ ಫ್ಯಾನ್ಸ್ ಇದ್ದೀರಾ, ಇಲ್ಲಿಗೆ ಬರಬೇಕು ಆ್ಯಂಡ್ ವಿಸಿಟ್ ಮಾಡಬೇಕು. ಯಾಕೆಂದರೆ ತುಂಬಾ ವೆರೈಟೀಸ್ ಆಫ್ ಮ್ಯಾಂಗೋ ಡಿಶಸ್ ಇದೆ ಇಲ್ಲಿ. ಸೊ ಪಾರ್ಕಿಂಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇಟ್ ವಾಸ್ ದ ಫಸ್ಟ್ ಡೇ, ಅಂದರೆ 19th ಸ್ಟಾರ್ಟ್ ಆಗಿದೆ. 19th ಆ್ಯಕ್ಚುಲಾಗಿ ಇದು ನಡೆಯುತ್ತೆ ಟಿಲ್ 22nd. ಸೊ 22nd ತನಕ ನಡೆಯುತ್ತೆ. ಬೆಳಗ್ಗೆ 11 10 ರಾತ್ರಿ ತನಕ ಇದು ಇರುತ್ತೆ. ಸೊ ನಾವು ಫಸ್ಟ್ ಡೇನೆ ಬಂದ್ವಿ ಆ್ಯಂಡ್ ಫಸ್ಟ್ ಡೇನೆ ಎಷ್ಟು ರಶ್ ಇದೆ ನೋಡಿ. ಸೊ ನನಗೆ ಗೊತ್ತಿಲ್ಲ ಪಾರ್ಕಿಂಗ್ ಸ್ಯಾಟರ್ಡೆ ಸಂಡೇ ಹೇಗಿರುತ್ತೆ ಅಂತ, ಬಟ್ ಆ್ಯಸ್ ಆಫ್ ನಾವು ಬಂದಾಗಂತೂ ಪಾರ್ಕಿಂಗು ಇತ್ತು. ಆ್ಯಂಡ್ ದಿಸ್ ಈಸ್ ದ ಎಂಟ್ರಿ. ಸೊ ಆ್ಯಸ್ ಸೂನ್ ಆಸ್ ನೀವು ಎಂಟ್ರಿ ಆಗ್ತಿದ್ದಂಗೆ ಎಷ್ಟು ಕ್ರೌಡ್ ಇದೆ ನೋಡಿ. ಫಸ್ಟ್ ಡೇ ಆ್ಯಕ್ಚುಲಾಗಿ 18th ಅದು ಸೆಟಪ್ ಮಾಡ್ತಿರುವಾಗಲೇ ತುಂಬ ಜನ ಬಂದಿದ್ರಂತೆ. ಸೊ ಇವತ್ತು ಫಸ್ಟ್ ಡೇ ಅಲ್ಲೇ ಲೈನ್ ನೋಡಿ ಎಷ್ಟು ಲೈನ್ ಇದೆ. ಈ ಕಡೆ ಎಲ್ಲ ಶಾಪ್ಸ್ ಹಾಕಿದ್ದಾರೆ ಆ್ಯಸ್ ಯು ನೋ. ಸೊ ಫುಲ್ಲು ಎಲ್ಲ ಶಾಪಿಂಗ್ ಸಹ ಮಾಡ್ಬೋದು. ಈ ಕಡೆ ಫುಲ್ಲು ನಮ್ಮ ಮ್ಯಾಂಗೋ, ಏನು ಮಾವಿನ ಹಣ್ಣಿನ ರಾಜ ಇದ್ದಾನೆ ಮಾವಿನ ಹಣ್ಣು, ಅವ್ರದೇ ದರ್ಬಾರು. ಫುಲ್ ರೆಸಿಪೀಸ್ ಫುಲ್ ಮ್ಯಾಂಗೋಸ್ದೆ. ಆ್ಯಂಡ್ ಏನೇನೋ ಕೌಂಟರ್ ಇದೆ, ನಿಪ್ಪಟ್ಟು ಕೌಂಟರ್ ಅಂತ ಇದು. ಸೊ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಫಸ್ಟು 3-4 ರೋಸ್ ಅಂತೂ ಬಿಟ್ಟೇ ಬಿಟ್ಟಿದ್ದೀವಿ ನಾವು, ಯಾಕಂದರೆ ಅಲ್ಲಿ ನಿಂತ್ಕೊಂಡ್ರೆ ಮಿನಿಮಮ್ 1 ಬೇಕಾಗುತ್ತೆ ಅಂತ. ಸೊ ಇಲ್ಲಿ ಎಲ್ಲಪ್ಪ ಹೋಗೋದು ಅಂತ ನೋಡ್ತಾ ಇರುವಾಗ ನನಗೆ ಕಾಣಿಸಿದ್ದು ಆ್ಯಕ್ಚುಲಾಗಿ ಮ್ಯಾಂಗೋ ಹೋಳಿಗೆ. ಸೊ ಮ್ಯಾಂಗೋ ಹೋಳಿಗೆ, ಮಾವಿನ ಹಣ್ಣಿನ ಹೋಳಿಗೆ ನಾನಂತೂ ತಿಂದಿರಲಿಲ್ಲ ಮಾವಿನ ಹಣ್ಣಿನ ಹೋಳಿಗೆ. ಸೊ ಸರಿ ಬಿಡು ಇದನ್ನ ಟ್ರೈ ಮಾಡೋಣ ಅಂತ ಎತ್ಕೊಂಡೆ. 30 rupees 1 ಟಿಕೆಟು. ಸೊ ನೋಡಿ ಇಲ್ಲಿ ಊರ್ಣ ಎಲ್ಲ ರೆಡಿ ಮಾಡಿ ಮಾಡಿ ಇಡ್ತಾ ಇದ್ದಾರೆ ಒಬ್ರು, ಇನ್ನೊಬ್ರು ಅದನ್ನ ತಟ್ಟಿ ತವೆ ಮೇಲೆ ಹಾಕ್ತಾ ಇದ್ದಾರೆ. ಸೊ ಇಲ್ಲೂ ಸ್ವಲ್ಪ ವೇಟಿಂಗ್ ಇರುತ್ತೆ, ಬಟ್ ಕಂಪೇರಿಟಿವ್ ಟು ಫಸ್ಟ್ ಕೌಂಟರ್ ಸೆಕೆಂಡ್ ಕೌಂಟರ್ಗೆಲ್ಲ ಹೋಲಿಸಿದ್ರೆ ಇಲ್ಲಿ ಸ್ವಲ್ಪ ಕಮ್ಮಿ ಇದೆ. ಸೊ ನಮ್ಮ ಮಾವಿನ ಹೋಳಿಗೆ ರೆಡಿಯಾಗಿದೆ. ಸೊ ನೋಡ್ಬೋದು ಅವರು ಫುಲ್ ಟೀ ಶರ್ಟ್ ಎಲ್ಲ ಮ್ಯಾಂಗೋ ಉತ್ಸವ ಅಂತೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಸೊ ಸಖತ್ ಟೇಸ್ಟಿ ಆಗಿತ್ತು. ಫಾರ್ ದ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಮ್ಯಾಂಗೋ ಹೋಳಿಗೆ ಅಂತ. ಸೊ ಅದು ಸಕ್ಕದಾಗಿತ್ತು. ಸೊ ಈಗ ನೆಕ್ಸ್ಟ್ ಕೌಂಟರ್ ಎಲ್ಲಿಗಪ್ಪ ಹೋಗೋದು ಅಂತ. ನನ್ನ ಮಗಳಿಗಂತೂ ಇವೆಲ್ಲ ಇಷ್ಟ ಆಗಲ್ಲ, ಸ್ವೀಟ್ಸು ಸ್ವಲ್ಪ ದೂರ ಅವಳು. ಸೊ ನಂಗೆ ಅದು ಬೇಡ, ನಂಗೆ ಇದು ಬೇಡ, ಸ್ವಲ್ಪ ಯಾವುದಾದ್ರು ಸ್ಪೈಸಿ ಇದ್ದರೆ ನೋಡು ಅಂತ ಹೇಳ್ತಾ ಇದ್ಲು. ಸೊ ಇಲ್ಲಿ ಬಿರಿಯಾನಿ ಮತ್ತು ಚಿತ್ರಾನ್ನ, ಲೆಮನ್ ರೈಸು ಮತ್ತು ಮಸಾಲ ರೈಸು ಅಂತೆಲ್ಲ ಇದೆ. ಇಲ್ಲೂ ಲೈನ್ಸು ಅಲ್ಲೇ ಬರ್ತಾ ಇದೆ. ಸೊ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ ಅವಳಿಗೆ ನಿಂತ್ಕೊಂಡು ಕಾಯೋಕ್ಕೆ. ಸೊ ಸರಿ ಬಿಡು ಅಲ್ಲಿ ಬಿಟ್ಟರೆ ಇನ್ನೇನು ತಿನ್ಬೋದು ಅಂತ ನೋಡಿ ಎಷ್ಟು ಜನ ಅಲ್ಲೇ. ಮಧ್ಯಾಹ್ನದಿಂದ ಸಾಯಂಕಾಲದಷ್ಟೊತ್ತಿಗೆ ಎಷ್ಟು ಜನ ಆಗಿದ್ದಾರೆ. ಸೊ ಏನೇನು ಐಟಮ್ ಸಿಕ್ಕುತ್ತೆ ಅಂತ ಯೂಶಲಿ ಇಲ್ಲಿ ಬೋರ್ಡಲ್ಲಿ ಹಾಕಿರ್ತಾರೆ ಆ್ಯಂಡ್ ವಿತ್ ರೇಟ್ಸ್ ಸಹ ಹಾಕಿದ್ದಾರೆ. ಸೊ ಇಫ್ ಯು ಡೋಂಟ್ ನೋ ಲೈಕ್ ಏನು ತೊಗೋಬೇಕು ಅಂತ ಅಲ್ಲಿ ಡಿಸೈಡ್ ಮಾಡ್ಕೋಬೋದು. ಸೊ ಇಲ್ಲಿ ಫೋಟೋ ಬೂತ್ ಸಹ ಹಾಕಿದ್ದಾರೆ. ಸೊ ಗ್ರೂಪ್ಸಲ್ಲಿ ಅಥವಾ ಕಾಲೇಜಿಂದ ಬರೋ ಅಂಥವ್ರಿಗಂತೂ ಸೂಪರಾಗಿ ಫೋಟೋಸ್ನ ಕ್ಲಿಕ್ ಮಾಡ್ಕೋಬಹುದು ಗ್ರೂಪ್ ಜೊತೆ. ಸೊ ಎನಿವೇಸ್, ನಾನು ನನ್ನ ಮಗಳು ಇಬ್ಬರು ಬಂದಿದ್ವಿ. ಸೊ ನನ್ನ ಮಗನೂ ಅವನೇನೋ ಇವೆಂಟ್ ಇದೆ ಅಂತ ಹೋಗಿದ್ದ. ಸೊ ನನಗೆ ನಾನೇ ಒಬ್ಬಳೇ ನಿಂತ್ಕೊಂಡು ಆರಾಮಾಗಿ ಸೂಪರಾಗಿ ನಮ್ಮ ಏನು ಮ್ಯಾಂಗೋ ಉತ್ಸವ ಫೋಟೋ ಇದಿದೆ ಅದರಲ್ಲಿ ನಾನಂತೂ ತೆಗೆಸ್ಕೋತಾ ಇದ್ದೀನಿ. ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ, ಸೂಪರಾಗಿ ಫೋಟೋಸ್ ಎಲ್ಲ ತಕ್ಕೊಳಕ್ಕೆ ಪ್ರಾಪ್ಸ್ ಇಟ್ಟಿದ್ದಾರೆ. ಇಲ್ಲಿ ಸ್ಟೇಜ್ ಇದೆ. ಸೊ ಸ್ಟೇಜಲ್ಲಿ ಆ್ಯಕ್ಚುಲಿ ಸಾಯಂಕಾಲದೊತ್ತು ಐ ಥಿಂಕ್ ದೆಲ್ ಹ್ಯಾವ್ ಸಮ್ ಪ್ರೋಗ್ರಾಮ್ಸ್, ಅಲ್ಲಿ ಏನು ಮೆನ್ಷನ್ ಮಾಡಿರಲಿಲ್ಲ.
ಬಟ್ ಐ ಥಿಂಕ್ ದೇ ವಿಲ್ ಹ್ಯಾವ್. ಸೊ ಈ ಕಡೆಯಿಂದ ನಾವು ಆಕ್ಚುಲಿ ಇದು ಲಾಸ್ಟ್ ಲಾಸ್ಟ್ ಶಾಪ್ಸ್, ನಾವು ಉಲ್ಟಾ ಕಡೆಯಿಂದ ಬರ್ತಾ ಇದೀವಿ. ಸೊ ಬೇಜಾನ್ ಶಾಪ್ಸ್ ಇದೆ, ಬೇಜಾನ್ ಐಟಮ್ಸ್ ಇದೆ. ನೋಡಿ ನೋಡಿ ಏನು ತಗೊಳೋದಪ್ಪ, ಯಾವ್ದು ತಗೊಳೋದು ಅಂತ ಕನ್ಫ್ಯೂಷನ್ನು. ಸೊ ನೋಡಿ, ನಮ್ಮ ಹಲಸಿನ ಹಣ್ಣು ಸಹ ಇಟ್ಟಿದ್ದಾರೆ ಇಲ್ಲಿ. ಸೊ ಅದನ್ನು ನೀವು ಬೇಕಂದ್ರೆ ಅಲ್ಲೇ ಬಿಡಿಸ್ಕೊಡ್ತಾ ಇರ್ತಾರೆ, ಫ್ರೆಶ್ ಆಗಿ ತಗೊಂಡು ತಿನ್ನಬಹುದು. ಅದಲ್ದಲೆ ಬೇರೆ ಬೇರೆ ಏನೇನೋ ಕಂಪನಿಗಳಿಂದ ಅವರು ಆಕ್ಚುಲಿ ಪ್ರೊಮೋ ಸಹ ಮಾಡ್ತಾ ಇದ್ದಾರೆ, ಆಯುರ್ವೇದದ್ದು ಅದು ಇದು ಅಂತೆಲ್ಲ. ಸೊ ಅಲ್ಲಿ ಅಲ್ಲೂ ಸಹ ನೀವು ಅವ್ರು ಏನು ಆಫರ್ಸ್ ಕೊಡ್ತಾ ಇದಾರೆ ಅಂತೆಲ್ಲ ತಿಳ್ಕೊಬಹುದು. ಅದಲ್ದಲೆ ಡೈರೆಕ್ಟ್ ಆಗಿ ಮಾವಿನ ಹಣ್ಣನ್ನ ಡೈರೆಕ್ಟ್ ಆಗಿ ಇಲ್ಲಿ ಸೇಲ್ ಮಾಡ್ತಾ ಇದಾರೆ. ಸೊ ನೀವೇನಾದ್ರೂ ಮಾವಿನ ಹಣ್ಣು ಎಲ್ಲಪ್ಪ ತಗೊಳೋದು ಚೆನ್ನಾಗಿರೋದು ಅಂತ ಅಂದ್ರೆ ಇಲ್ಲಿ ಬಂದು ತಗೋಬಹುದು. ಸೊ ಅದಲ್ದಲೆ ಲೈವ್ ಆಗಿ ಕೌಂಟರ್ಸ್ ಇದೆ ಇಲ್ಲಿ ಬೇರೆ ಬೇರೆ ಐಟಮ್ಸ್ದು. ಸೊ ಅದನ್ನು ಇಲ್ಲಿ ಸಹ ನೀವು ತಗೊಂಡು ತಿನ್ನಬಹುದು. ನೋಡಿ, ಈ ಥರ ಬೇಜ ಜ್ಯೂಸ್ಗಳಂತೆ, ಐಸ್ ಕ್ರೀಮ್ಸು, ಈವನ್ ಟೀಶರ್ಟ್ಸು. ಸೊ ಇದನ್ನು ತಗೋಬಹುದು ನೀವು, ಕನ್ನಡದ ಸ್ಲೋಗನ್ಸ್ ಇರೋ ಅಂಥದ್ದು. ಸೊ ಸಖತ್ತು ಚಿಲ್ಲಿ ಪೌಡರು, ಸೊ ಐಸ್ ಕ್ರೀಮ್ಸು ಹಂಗೆ ಇದು ಇದೆ, ಹಂಗಿಯೋದು ಆ್ಯಂಡ್ ಏನೇನೋ ಇದೆಪ್ಪ, ತುಂಬಾ ಇದೆ ಶಾಪ್ಸು. ಸೊ ನಾವು ಇನ್ನೊಂದು ಕೌಂಟರಿಗೆ ಬಂದ್ವಿ. ಸೊ ಇಲ್ಲಿ ಸ್ವಲ್ಪ ನಮ್ಮ ಏನೋ ಒಂದು ಚಾಯ್ಸ್ಗೆ ಇದೆ. ಸೊ ಇಲ್ಲಿ ಪೇಸ್ಟ್ರೀಸ್ ಇದೆ ನೋಡಿ, ಹಲ್ವಾ, ಜಿಲೇಬಿ, ಎಲ್ಲ ಮ್ಯಾಂಗೋಲ್ ಮಾಡಿರೋದು. ಸೊ ಮ್ಯಾಂಗೋಲ್ಲೇ ಫುಲ್ ಪ್ರಿಪೇರ್ ಆಗಿರುವಂತಹ ಕುಲಾಡಿ ಅಥವಾ ಮ್ಯಾಂಗೋದು ಏನು ಪುಡ್ಡಿಂಗ್ ಇದೆ. ಸೊ ಇದೆಲ್ಲ ಇಲ್ಲಿದೆ. ಸೊ ನಾವು ಕಪ್ ಕೇಕ್ಸಿಂದ ಕುಕ್ಕೀಸಿಂದ ಹಿಡಿದು ಎಲ್ಲೋ 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 ಕಲರ್ ಕಾಣಿಸಿತ್ತು. ಸೊ ಇದು ಪುಡ್ಡಿಂಗು. ಸೊ ಪುಡ್ಡಿಂಗ್ ಅಲ್ಲದಲ್ಲೇ ಆ್ಯಕ್ಚುಲಿ ಇಲ್ಲಿ ಪಫ್ಸ್ ಇದೆ, ಮ್ಯಾಂಗೋ ಪಫ್ ಅಂತ ಇದು. ಸೊ ಇದೇನು ರಸ್ಮಲಾಯಿ ಥರ ಇದೆ. ಸೊ ವೆರೈಟೀಸ್ ನೋಡ್ದಿಲ್ದಿರೋ ಅಂಥದ್ದನ್ನೆಲ್ಲ ನೀವು ಇಲ್ಲಿ ಟ್ರೈ ಮಾಡ್ಬೋದು. ಸೊ ಜಲೇಬಿ, ವಿಚ್ ವಾಸ್ ವೆರಿ ಫೇಮಸ್, ಎಲ್ಲರೂ ಜಲೇಬಿ ಜಲೇಬಿ ಅಂತ ಹುಡ್ಕೊಂಬರ್ತಿದ್ರು. ಸೊ ಇದು ಟಾರ್ಟು, ನೆಕ್ಸ್ಟ್ ಏನಂತೀವಿ ಅದನ್ನು, ನಾನಂತೂ ರಸಗುಲ್ಲ ತೊಗೊಂಡೆ, ಐ ರಿಯಲಿ ಲೈಕ್ ರಸಗುಲ್ಲ. ಸೊ ಮ್ಯಾಂಗೋ ರಸಗುಲ್ಲ ಹೆಂಗಿದೆ ಅಂತ. ಸೊ ನೋಡಿ, ಹಲ್ವಾ, ಜಲೇಬಿ, ಏನೇನು ಎಲ್ಲ ಬಾದಶಾ ಎಲ್ಲ ಇದೆ ಇಲ್ಲಿ. ಸೊ ಲಡ್ಡು ಸಹ, ಮ್ಯಾಂಗೋ ಲಡ್ಡು ಇದೆ. ಸೊ ನನ್ನ ಮಗಳು ಸ್ವಲ್ಪ ಸ್ಪೈಸಿ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡ್ಳು ಪಫ್. ಸೊ ಅದು ಅದು ಒಂಥರ ಟ್ಯಾಂಗಿಯಾಗಿ ಇತ್ತು. ಸೊ ರಸಗುಲ್ಲನೂ ಸಕ್ಕದಾಗಿತ್ತು. ಅದ್ರ ಜೊತೆ ಇಲ್ಲಿ ಈ ಥರ ಎಲ್ಲ ರೆಕಾರ್ಡ್ ಮಾಡ್ತಿರ್ತಾರೆ ನೋಡಿ, ಎಷ್ಟು ಸಕ್ಕದಾಗಿದೆ ಪುಡ್ಡಿಂಗು, ಒಳಗಡೆ ಸಖತ್ ಟೇಸ್ಟಿಯಾಗಿದೆ. ಸೊ ಎಸ್, ನಾನಂತೂ ಸ್ವಲ್ಪ ಚೆನ್ನಾಗಿ ಫೋಟೋಸ್ ತೆಗೆಸ್ಕೋತಾ ಇದ್ದೀನಿ, ಬಟ್ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಜನಗಳು ಓಡಾಡ್ತಾನೆ ಇದ್ದಾರೆ. ಒಂದು ಸಿಂಗಲ್ ಆಗಿ ಕ್ಲೀನಾಗಿ ತೆಗೆಸ್ಕೊಳೋಣ ಅಂದರೆ ಬಿಡ್ತಾ ಇಲ್ಲ. ಬಟ್ ಎನಿವೇಸ್, ಇಷ್ಟು ರಶಲ್ಲಿ ಇಟ್ಸ್ ರಿಯಲಿ ಡಿಫಿಕಲ್ಟ್ ತೆಗೆಸ್ಕೊಳೋದಾಗಲಿ, ಯಾಕಂದರೆ ಎಲ್ಲ ಕಡೆ ಜನ ಇದ್ದೇ ಇರ್ತಾರೆ. ಸೊ ದೇರ್ ಇಸ್ ನೋ ಡೌಟ್, ಈ ಥರ ಇವೆಂಟ್ ಆದರೆ ಎಲ್ಲರೂ ನಮ್ಮ ಬೆಂಗಳೂರಿಯನ್ಸ್ ಏನಿದ್ದಾರೆ, ದೇ ವಿಲ್ ಎಂಜಾಯ್ ದೀಸ್ ಇವೆಂಟ್ಸ್. ಸೊ ಸಾರಿ ಪ್ರಿಯರಿಗೆ ಸಾರೀಸು ಹಾಕಿದ್ದಾರೆ ಇಲ್ಲಿ, ಡ್ರೆಸ್ ಪ್ರಿಯರು, ಡ್ರೆಸ್ಸು ಏನು ಬೇಕು ಅದೆಲ್ಲ ಸಿಗುತ್ತೆ. ಆ್ಯಕ್ಚುಲಾಗಿ ಇಲ್ಲಿ ಕೋಲಾ ಮತ್ತು ಸೋಡಾಸು ಸಹ ಸಿಕ್ಕತ್ತೆ. ಸೊ ಮಕ್ಕಳಿಗೆ ಬೇಜಾರಾಗಬಾರ್ದು ಅಂತ ಮಕ್ಕಳಿಗೂ ಸಹ ಇಲ್ಲಿ ಜಂಪಿಂಗ್ ಜ್ಯಾಕ್ ಮತ್ತು ಚೋಟಾ ಭೀಮ್ ಎಲ್ಲ ಹಾಕಿದ್ದಾರೆ. ಕಿಚನ್ ಸೆಟ್ಸ್ ಎಲ್ಲ ಇದೆ. ಸೊ ಕಿಚನ್ ಸೆಟ್ ನೋಡಿದ್ರೇ ಕ್ಯೂಟ್ ಕ್ಯೂಟಾಗಿ ಚಿಕ್ಕ ಚಿಕ್ಕದಾಗಿ ಸಕ್ಕದಾಗಿದ್ದಾವೆ. ಬಬಲ್ಸ್ ಗನ್ನು ಸಹ ಇದೆ. ಸೊ ನೋಡಿ, ನಮ್ಮ ಚೋಟಾ ಭೀಮ್ ಕಾಯ್ತಾ ಇದ್ದಾನೆ ಯಾರಾದರೂ ಮಕ್ಕಳು ಬಂದು ಹತ್ಕೊಳ್ಳಿ ಅಂತ. ಸೊ ಜಂಪಿಂಗ್ ಜ್ಯಾಕ್ ರೆಡಿ ಆಗಿದೆ. ಸೊ ಇದೆಲ್ಲ ನಾವು ಬಂದ ಮೇಲೆ ಅವರು ಆ್ಯಕ್ಚುಲಿ ರೆಡಿ ಮಾಡ್ತಾಯಿದ್ರು. ಸೊ ಆ್ಯಸ್ ಇಟ್ ಈಸ್ ಫಸ್ಟ್ ಡೇ ಐ ಟೋಲ್ಡ್ ಯು, ಸೊ ಸರ್ಟನ್ ಥಿಂಗ್ಸ್ ವೇರ್ ಲೈಕ್ ಇನ್ನ ಸೆಟಪ್ ಮಾಡ್ತಾ ಇದ್ರು. ಸೊ ಎಷ್ಟೊಂದು ಅಂಗಡಿಗಳು ಹಾಕಿದ್ದಾರೆ ಅಂದ್ರೆ ಏನ್ ನೋಡ್ಬೇಕಂತಾನೆ ಗೊತ್ತಾಗ್ತಿಲ್ಲ, ಅಷ್ಟು ಇದೆ ಅಲ್ಲಿ. ಆ ಕಡೆ ಒಂದ್ಸತಿ, ಈ ಕಡೆ ಒಂದ್ಸತಿ, ಆ ಕಡೆ ಒಂದ್ಸತಿ, ಈ ಕಡೆ ಒಂದ್ಸತಿ ನಾವು ನೋಡ್ಕೊಂತ ಹೋಗ್ತಾ ಇದ್ವಿ. ಯಾಕಂದ್ರೆ ತುಂಬಾ ಇದೆ, ಕವರ್ ಅಪ್ ಮಾಡ್ಬೇಕಲ್ವಾ ಅಷ್ಟು ಐಟಮ್ಸು ಅಂತ ಹೇಳಿ. ಆಮೇಲೆ ಬೆಡ್ಶೀಟು, ಏನ್ ಕರ್ಟನ್ನು ನೋಡಿ ಇಲ್ಲಿ, ಮಕ್ಕಳು ಬಟ್ಟೆ, ಒಡೆವ ಯು ಸಿ, ವಾಟೆವರ್ ಯು ಲೈಕ್ ಯು ಕ್ಯಾನ್ ಗೆಟ್ ಹಿಯರ್. ಸೊ ತೋರಣಗಳಂತೆ, ಚಡ್ಡಿ, ಶರ್ಟ್ಸು. ಸೊ ಇದು ಪಿಕಲ್ ಕೌಂಟರು. ಸೊ ಪಿಕಲ್ ಬೇಕಾದವರು ಪಿಕಲ್ಸ್ ಸಹ ಸಿಗತ್ತೆ ಇಲ್ಲಿ. ಸೊ ಮತ್ತೆ ಅಗೇನ್ ನಾವು ಶಾಪಿಂಗ್ ಹತ್ರ ಹೋಗ್ತಾ ಇದೀವಿ. ಸೊ ಇಲ್ಲಿ ನೋಡಿ, ಸೂಪರ್ ಆಗಿರೋ ಅದು ಎಲ್ಲ ಸಾರೀಸು ಮತ್ತೆ ಇದು ಡ್ರೆಸ್ಸಸ್ಸು ಎಲ್ಲ ಹಾಕಿದ್ದಾರೆ. ಸೊ ಅಲ್ಟಿಮೇಟ್ ಆಗಿ ನನ್ನ ಮಗಳು ಇಲ್ಲಿ ಸ್ಟಾಪ್ ಮಾಡಿದ್ಲು.
ಸೊ ಶಿ ವಾಂಟೆಡ್ ಟು ಬೈ ಸಮಥಿಂಗ್. ನೋಡಿ ಮಕ್ಕಳು ಬಳೆ ಎಷ್ಟು ಸಖತ್ತಾಗಿದೆ, ನನ್ನ ಸೈಜಲ್ಲಿ ಇದ್ರೆ ತೊಗೊಂಡ್ಬಿಡ್ತಿದ್ದೆ ಬಟ್ ನನ್ನ ಸೈಜಲ್ಲಿ ಇರಲಿಲ್ಲ. ಸೊ ಇಲ್ಲಿ ಸೂಪರ್ ಆಗಿರುವಂಥ ಜ್ಯುವೆಲರಿ ಶಾಪ್ ಸಹ ಇದೆ. ಆ್ಯಂಡ್ ನಾವು ಸ್ವಲ್ಪ ಬ್ರೇಸ್ಲೆಟ್ಸು ಅದು ಇದು ತೊಗೊಂಡು ಮತ್ತೆ ಹೊರಟ್ವಿ. ಇನ್ನೇನಿದೆ ಅಂತ ಇಲ್ಲಿ ನೋಡಿ, ರೈಸ ಏನೇನೋ ಇದೆಪ್ಪ, ಸೋಪ್ಗಳಂತೆ ಅದಂತೆ ಇದಂತೆ. ಸೊ ನೀವು ಏನು ಸ್ಟಾರ್ಟಪ್ಸ್ ನೋಡಬೇಕು ಇಂಥ ಕಡೆ ಬಂದರೆ, ಎಷ್ಟು ಥರ ಸ್ಟಾರ್ಟಪ್ಸ್ ಅವ್ರದ್ದು ಪ್ರಾಡಕ್ಟ್ಸು ಏನೇನಿದೆ ಅಂತೆಲ್ಲ ಸಕ್ಕದಾಗಿ ಕಾಣಿಸುತ್ತೆ ನೋಡಿ. ಇದೆಲ್ಲ ಸಂಡಿಗೆ ಸಂಡಿಗೆ ಶಾಪ್ ಇದು. ನಾವೇನೋ ಇಲ್ಲೂ ಮಾಡ್ತಿದ್ದಾರೆ ತಿನ್ನಕ್ಕೆ ಅಂದ್ಕೊಂಡ್ವಿ, ಬಟ್ ಇಟ್ ಈಸ್ ಅ ಸಂಡಿಗೆ ಶಾಪ್. ಸೊ ಅಲ್ದಲ್ದಲ್ಲೇ ಇಲ್ಲೂ ನೋಡಿ, ಕಲರ್ ಪೇಂಟಿಂಗ್ಸು, ಬ್ಲೋ ಪೇಂಟ್ಸ್ ಅಂತಾರಲ್ಲ ಅದು, ಜಂಪಿಂಗ್ ಜ್ಯಾಕ್ ಮತ್ತು ಇದು ಸಹ ಇನ್ನ ಇದೆ, ಎರಡೆರಡೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಮಕ್ಕಳು ಡಿಸ್ಟರ್ಬ್ ಮಾಡ್ತಾರೆ ಪೇರೆಂಟ್ಸ್ಗೆ, ಆಟಾಡಕ್ಕೆ ಬಿಡಲ್ಲ ಅಂತ. ಸೊ ಅದಲ್ದಲ್ಲೆ ನೀರಿಂದು ಕಿಚನಿಗೆ ಐಟಮ್ಸು ಏನೇನು ಬೇಕು, ಸ್ಕ್ರಬ್ಬರು ಅದು ಇದು ಎಲ್ಲ ಅದು ಶಾಪ್ ಇದೆ. ಎಷ್ಟು ಥರ ಶಾಪ್ ಇದೆ, ಪರ್ ಡೇ ಹತ್ತತ್ರ 15 to 20,000 ಅಂತ ರೆಂಟು. ನಾನು ಹಾಗೆ ಸುಮ್ಮನೆ ಕೇಳ್ತಾ ಇದ್ದೆ ಅಂಗಡಿಯವ್ರಿಗೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್ ಅಂತಲೂ ಅಂದ್ಕೋತೀನಿ, ಬಟ್ 4-5 days ಸಮೇರ್ 15 to 20,000 ರೆಂಟ್ ಕೊಟ್ಬಿಟ್ಟು ಪಾಪ ಇವರೆಲ್ಲ ಇಲ್ಲಿ ಹಾಕಿದ್ದಾರೆ. ಸೊ ಅಟ್ಲೀಸ್ಟ್ ಹೋಗಿದ್ದಕ್ಕೆ ನಾವು ಒಂದು ಎರಡು ಐಟಮ್ ತೊಗೊಂಬಂದ್ರೆ ಅವ್ರಿಗೂ ವರ್ಕೌಟ್ ಆಗತ್ತೆ ಅಂತ. ನಾನಂತೂ ಹೋದರೆ ಯೂಶಲಿ ಏನಾದರೂ ತೊಗೋತೀನಿ, ಎಲ್ಲ ಅಂತೂ ತೊಗೊಳಕ್ಕಾಗಲ್ಲ ಯಾಕಂದರೆ ಅಷ್ಟೊಂದು ಐಟಮ್ಸ್ ಇರುತ್ತೆ. ಬಟ್ ನೋಡಿ, ಇಲ್ಲಿ ಡಿಸೇಬಲ್ಡ್ ಅವರು ಹಾಕಿದ್ರು, ಅವ್ರ ಹತ್ರ ನಾವು ಒಂದೆರಡು ಐಟಮ್ ತೊಗೊಂಡ್ವಿ. ಸೊ ಒಂದೊಂದು ಸತಿ ಖುಷಿಯಾಗುತ್ತೆ ಅವ್ರಗಳನ್ನೆಲ್ಲ ನೋಡಿದರೆ, ಎಷ್ಟು ಕಷ್ಟ ಬಿದ್ದು ಎಷ್ಟು ಇದಾಗಿ ಬೇಜಾರು ಮಾಡ್ಕೊಂಡಲ್ಲೇ ಜೀವನ ಮಾಡ್ತಾ ಇದಾರಲ್ಲ ಅಂತ, ಅವ್ರಿಗೊಂದು ಅಪ್ರಿಸಿಯೇಷನ್ ಅಷ್ಟೇ. ಸೊ ಇಲ್ಲಿ ಬಂದರೆ ಇಲ್ಲೊಂದು ಗನ್ ಶೂಟಿಂಗ್ ಗೇಮ್ ಇದೆ. ಸೊ ನನ್ನ ಮಗಳು ಟ್ರೈ ಮಾಡಿದ್ಲು. ಇಲ್ಲಿ 5 balloon 5 ಹೊಡೆದ್ರೆ ನಿಮಗೆ ಒಂದು ಡಂಪ್ಲಿಂಗ್ ಮೇಕರ್ಸ್ ಫ್ರೀ ಆಗಿ ಕೊಡ್ತಾರಂತೆ. ಸೊ ನನ್ನ ಮಗಳು, ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಅಂತ ಅವಳಿಗೆ ನಾನೇ ಹೇಳಿದೆ ಟ್ರೈ ಮಾಡು ಅಂತ. ಸೊ ಶೀ ಯೂಶ್ವಲಿ ಸೇಸ್ ನೋ, ಬಟ್ ಫಸ್ಟು ಬುಲೆಟಲ್ಲಿ ಹೊಡೆದ್ಲು ಸಖದಾಗಿ ಬಲೂನ್ನ, ಸೆಕೆಂಡು ಹೊಡೆದ್ಲು. ನೋಡಿ ವಾವ್, ನಾನೇನೋ ಡಂಪ್ಲಿಂಗ್ ಮೇಕರ್ ಸಿಕ್ಕೇಬಿಡುತ್ತೆ ಕರ್ತಿಕಾಯಿ ಮಾಡೇ ಬಿಡೋಣ ಅಂದ್ಕೊಂಡೆ, ಬಟ್ ಅದಾದಮೇಲೆ 3 ಟುಸ್ಸಾಗೋಯ್ತು. ಸೊ ಆಬ್ವಿಯಸ್ಲಿ ಅವ್ರದ್ದು ಟ್ರಿಕ್ಸ್ ಇರುತ್ತೆ ಏನಾದರೂ. ಅವಳು ಹೊಡೆದಿದ್ ಫಸ್ಟ್ ಇಯರ್ ಶಾರ್ಟಲ್ಲೇ ಅನ್ನಿಸ್ತು ನನಗೆ ಫುಲ್ ಹೊಡಿತಾಳೆ ಅಂತ, ಬಟ್ ಆಮೇಲೆ 3 shots ಬರಲಿಲ್ಲ. ಸೊ ಇದೆಲ್ಲ ಹ್ಯಾವ್ ಸಮ್ ಟ್ರಿಕ್ಸ್. ಸೊ ಇಲ್ಲಿ ನಿಮಗೆ ಸ್ಮೋಕಿ ಮಾಕ್ಟೈಲ್ಸು, ಕೊಕ್ಟೈಲ್ಸು, ಪೊಟ್ಯಾಟೊ ಟ್ವಿಸ್ಟರು, ಪ್ಲೈನ್ ಟು ಪೊಟ್ಯಾಟೊ ಟ್ವಿಸ್ಟರ್ ಸಹ ಇದೆ. ಮ್ಯಾಂಗೋದ್ ಬೇಕಂದ್ರೆ ಒಂದು ಬಂಡಿ ಊದ ಲೈನ್ ಇದೆ. ಸೊ ಅದನ್ನು ಅನ್ಕೊಂಬಂದವರು ಲಾಸ್ಟಿಗೆ ಈ ಪೊಟ್ಯಾಟೊ ಟ್ವಿಸ್ಟರ್ ಮಕ್ಕಳಿಗೆ ಕರಡಿಸ್ಕೊಂಡು ಹೋಗ್ಬೋದು, ಅಳ್ತಾರೆ ಅಂದರೆ. ಸೊ ಗನೇಕಾ ಜ್ಯೂಸ್ ಅಥವಾ ಏನು ಒಂದು ನಾವು ಶುಗರ್ ಕೇನ್ ಜ್ಯೂಸು, ಕಬ್ಬಿನ ಹಾಲು ಸಹ ಸಿಗತ್ತೆ. ಸೊ ಇಲ್ಲೊಂದೆರಡು ಪೊಟ್ಯಾಟೊ ಟ್ವಿಸ್ಟರ್ಸ್ ಅಂಗಡಿ ಇದೆ. ಸೊ ಮಕ್ಕಳು ಯಾರಾದರೂ ಅಳ್ತಾ ಇದ್ರೆ ಅಲ್ಲಿ ಸಿಕ್ಕಿಲ್ಲ ಅಂತ ಇಲ್ಲಿ ಬಂದು ಅವರಿಗೆ ಕನ್ವಿನ್ಸ್ ಮಾಡಿ ಕೊಡ್ಸ್ಕೊಂಡು ಹೋಗ್ಬೋದು. ಸೊ ಅಲ್ಟಿಮೇಟಾಗಿ ನಾವು ಸಾಯಂಕಾಲ ತನಕ ಓಡಾಡ್ತಾನೆ ಇದ್ವಿ. ಸೊ ಸಾಯಂಕಾಲ ಆಗ್ತಿದ್ದಂಗೆ ಲೈಟ್ ಎಲ್ಲ ಸೂಪರಾಗಿ ಜಗಮಗ ಅಂತ ಆನ್ ಆಯಿತು. ನೋಡಿ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಈಗೆಲ್ಲ. ಹಂಗೆ ಕ್ರೌಡ್ ಸಹ ಒಳಗಡೆ ನುಗ್ತಾ ಇದ್ದಾರೆ ಜನ ನೋಡಿ. ಅಲ್ಲಿ ಲೈನ್ ಇನ್ನೂ ಉದ್ದ ಆಗ್ತಿದೆ ಹನುಮಂತನ ಬಾಲ ಥರ. ಆ್ಯಂಡ್ ಈವನ್ ಈಗ ಪಕ್ಕದ ಎಲ್ಲಿ ನಾವು ಹೋಳಿಗೆ ಎಲ್ಲ ತೊಗೊಂಡ್ವಿ ಅಲ್ಲೂ ಸಹ ಒಂದು ಬಂಡಿ ಉದ್ದ ಲೈನ್ ಆಗಿದೆ. ಸೊ ಎಷ್ಟು ಕ್ರೌಡೆಡ್ ಆಗಿದೆ. ಆ್ಯಂಡ್ ಜನ ಇಸ್ ಲೈಕ್ ಏನು ತಗೊಳ್ಳಿ, ಏನು ಹೋಗಲಿ, ಏನು ಮಾಡಲಿ, ಆ ಥರ ಇದೆ ಅವರು ಓಡಾಡ್ತಿರೋದು. ಸೊ ನಮ್ಮ ಸ್ಟೇಜು ಸಹ ಆನ್ ಆಯ್ತು ಈಗ. ಸೊ ಎಲ್ಲ ಏನು ಇವತ್ತು ಇಂಟರ್ವ್ಯೂ ಮಾಡಿದ್ದಾರೆ ಅದನ್ನೆಲ್ಲ ಹಾಕಿದ್ದಾರೆ. ಸೊ ಇನ್ನು ಸ್ವಲ್ಪದಲ್ಲಿ ಆ್ಯಕ್ಚುಲಿ ಪ್ರೋಗ್ರಾಮ್ ಸಹ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಸೂಪರಾಗಿ ಈವ್ನಿಂಗು ಸ್ಪೆಂಡ್ ಮಾಡ್ಬೋದು. ಸೊ ವೀಕೆಂಡ್ ಇದೆ. ಸೊ ಇಫ್ ಯು ರಿಯಲಿ ವಾಂಟ್ ಟು ಕಮ್, ಯು ಹ್ಯಾವ್ ಟು ಕಮ್. ಇಲ್ಲ ನೀವು ಅಷ್ಟು ಕ್ರೌಡೆಡ್ ಇಲ್ಲ ಅಂದರೆ ಮಂಡೇ ಬರ್ಬೋದು. ಸೊ ಓವರಾಲ್ ನಮಗಂತೂ ಸಖತ್ ಖುಷಿ ಆಯಿತು, ಸಖತ್ ಇಷ್ಟ ಆಯಿತು. ಸೊ ಯೆಸ್, ನೀವು ಪ್ಲ್ಯಾನ್ ಮಾಡಿ ಹೋಗಿ. ಸೊ ದಿಸ್ ಈಸ್ ದ ಪ್ಲ್ಯಾಂಪ್ಲೆಟ್ ಆ್ಯಂಡ್ ರೇಟ್ಸು ಸಹ ವಿತ್ ರೆಸಿಪೀಸ್ ಹಾಕಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.